ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೊಳಕೆ ಕಾಳಿಗೆ ಮಾ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಚಿಕ್ಕು ಟೊಮೆಟೊ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಶುಂಠಿ ಇಷ್ಟನ್ನು ತೊಗೊಂಡಿದ್ದೀನಿ ಇದು ರುಬ್ಬೋದಕ್ಕೆ ಹಾಗೆ ಸ್ಪೈಸಸ್ ಬಂದು ಚಿಲ್ಲಿ ಪೌಡ್ರು ಹಾಗೆ ಧನಿಯಾ ಪೌಡ್ರು ಇದನ್ನೆಲ್ಲ ಇದೆಲ್ಲ ರುಬ್ಬೋ ಅಂಥದ್ದು ನಾನು ರುಬ್ಬೋದಕ್ಕೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ ನೋಡ್ಬೋದು ನೀವು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆಲ್ಲ ನಾನಿಲ್ಲಿ ಸ್ಪೈಸಸ್ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದೇ ಸರಿ ಎಲ್ಲ ರುಬ್ಕೊಂಬಿಡೋಣ ಸಪ್ರೇಟ್ ಏನು ಬೇಡ ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ನೋಡಿ ರುಬ್ಕೊಂಬರ್ತೀನಿ ನೋಡಿ ರುಬ್ಬಿದ್ದಾಗಿದೆ ಈಗ ಈ ಥರ ಆಗಿದೆ ಇವಾಗ ನಾನು ಚಿಕ್ಕ ನಾನು ಕುಕ್ಕರಲ್ಲೇ ಮಾಡ್ಕೋತೀನಿ ನೀವು ಪಾತ್ರೆಯಲ್ಲಿ ಬೇಕಾದ್ರೂ ಮಾಡ್ಕೊಬೋದು ನಾನು ಕುಕ್ಕರ್ಗೆ ಸ್ವಲ್ಪ ಹಾಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಕರ್ಬೇವ್ ಸೊಪ್ಪು ಹಾಕ್ತೀನಿ ನಾನು ಈರುಳ್ಳಿ ಏನಾಗ್ತಿಲ್ಲ ನೀವು ಬೇಕಂದ್ರೆ ಹಾಕ್ಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಇವಾಗ ಚೆನ್ನಾಗಿ ಕಾಳೆಲ್ಲ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮೊಳಕೆ ಹುರುಳಿಕಾಳು ಕಾಳು ಇದರಲ್ಲಿ ಪ್ರೋಟೀನ್ಸ್ ವಿಟಮಿನ್ಸ್ ತುಂಬಾ ಚೆನ್ನಾಗಿರುತ್ತೆ ಮೊಳಕೆ ಕಟ್ಟಿದ ಸಾಂಬಾರು ಅಂತಂದರೆ ಅದರಲ್ಲಿ ಒಳ್ಳೆ ಒಳ್ಳೆ ಹೆಲ್ದಿಯಾಗಿರುತ್ತೆ ಸಾಂಬಾರು ಅಷ್ಟೇ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ನೀವು ಮಾಡಿ ನಿಮ್ಮ ಮನೇಲಿ ಟ್ರೈ ಮಾಡಿ ಇಲ್ಲಿ ನಾನು ರುಬ್ಬಿದ್ದಂಥ ಮಸಾಲೆ ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ಎಷ್ಟು ನೀರು ಬೇಕೋ ಅಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ ನೀವು ನೋಡಿ ಸೇರಿಸ್ಕೊಳ್ಳಿ ನೀರು ಬೇಕೋ ಜಾಸ್ತಿ ಗಟ್ಟಿ ಥರ ಇರಬೇಕು ನೀರು ಥರ ಇರಬೇಕು ಅಂತ ನೀರು ಸೇರಿಸ್ಕೊಂಡು ನಾನಿಲ್ಲಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇದನ್ನ ಮೂರು ವಿಜಿಲ್ ಕೂಗಿಸ್ಕೊತೀನಿ ಆ ಮುದ್ದೆ ಜೊತೆಗೆ ಒಳ್ಳೆ ಸಾಂಬಾರು ಇವತ್ತಿನ ವಿಡಿಯೋ ಇಷ್ಟೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ